ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 13/11/2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಎಪಿಸೋಡ್ನಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ಕೊಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳಲ್ಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸಾರ್ವಜನಿಕ ಸೇವಾ ಪ್ರಸಾರ ದಿನ, ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಅನ್ನು ಪ್ರತಿ ವರ್ಷ ಭಾರತದಲ್ಲಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4, ನವೆಂಬರ್ 12. 1947ರಲ್ಲಿ ದೆಹಲಿಯ ಆಲ್ ಇಂಡಿಯಾ ರೇಡಿಯೋದ ಸ್ಟುಡಿಯೋಗೆ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧಿಯವರ ಮೊದಲ ಮತ್ತು ಏಕೈಕ ಭೇಟಿಯ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 12ರಂದು ಸಾರ್ವಜನಿಕ ಸೇವಾ ಪ್ರಸಾರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ವಿಭಜನೆಯ ನಂತರ ಹರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದ ಸ್ಥಳಾಂತರಗೊಂಡ ಜನರನ್ನು, ಅಂದರೆ ಪಾಕಿಸ್ತಾನದ ನಿರಾಶ್ರಿತರು, ಮಹಾತ್ಮ ಗಾಂಧಿ ಉದ್ದೇಶಿಸಿ ಮಾತನಾಡಿದರು. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ವಿಶ್ವದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಎಂದು ಖ್ಯಾತಿ ಹೊಂದಿದ ಇತ್ತೀಚೆಗೆ ನಿಧನರಾದ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫಾ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ 2, ಬಹರೇನ್. ಬಹರೇನಿನ ಪ್ರಧಾನಿ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫಾ ನಿಧನರಾದರು. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ರಾಜಕುಮಾರ ಖಲೀಫಾ ಅವರು ಬಹರೇನಿನ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿ ಮಾತ್ರವಲ್ಲ, ಅವರು ವಿಶ್ವದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿ ಆಗಿದ್ದರು. ಅವರು ದೇಶ 1971ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಈ ಹುದ್ದೆಯನ್ನು ಅಲಂಕರಿಸಿದ್ದರು. ಬಹರೇನಿನ ರಾಜಧಾನಿ ಮನಾಮಾ, ಬಹರೇನ್ನ ಭಾಷೆ ಅರೇಬಿಕ್, ಬಹರೇನ್ನ ಕರೆನ್ಸಿ ಬಹರೇನಿ ದಿನಾರ್. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಬಂಡವಾಳ ಸರಕುಗಳ ವಲಯವನ್ನು ಬಲಪಡಿಸಲು ಕೇಂದ್ರವು ಅಂತರ ಮಂತ್ರಿ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಆಪ್ಷನ್ 4, ಹೆವಿ ಇಂಡಸ್ಟ್ರೀಸ್ ಇಲಾಖೆಯ ಕಾರ್ಯದರ್ಶಿ. $1 ಟ್ರಿಲಿಯನ್ ಉತ್ಪಾದನಾ ವಲಯವನ್ನು ಸಾಧಿಸುವ ರಾಷ್ಟ್ರೀಯ ಗುರಿಯತ್ತ ಹೆಚ್ಚು ಸಕ್ರಿಯವಾಗಿ ಕೊಡುಗೆ ನೀಡಲು ಸಹಾಯ ಮಾಡಲು ಕೇಂದ್ರ ಸರ್ಕಾರವು ಬಂಡವಾಳ ಸರಕುಗಳ ವಲಯವನ್ನು ಬಲಪಡಿಸಲು ಅಂತರ ಮಂತ್ರಿ ಸಮಿತಿಯನ್ನು ರಚಿಸಿದೆ. 21 ಸದಸ್ಯರ ಅಂತರ ಮಂತ್ರಿ ಸಮಿತಿ ಹೆವಿ ಇಂಡಸ್ಟ್ರೀಸ್ ಇಲಾಖೆಯ ಕಾರ್ಯದರ್ಶಿಯಾದ ಶ್ರೀ ಅರುಣ್ ಗೋಯಲ್ ನೇತೃತ್ವ ವಹಿಸಲಿದ್ದಾರೆ. ಬಂಡವಾಳ ಸರಕುಗಳ ವಲಯವನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿಸಲು ಮತ್ತು ವಿಶ್ವದ ಉತ್ಪಾದನಾ ಕೇಂದ್ರವಾಗಲು ಈ ಸಮಿತಿ ಮಾರ್ಗಗಳನ್ನು ರೂಪಿಸುತ್ತದೆ. ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವ ಪ್ರಕಾಶ್ ಜಾವಡೇಕರ್. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಟಾಟಾ ಲಿಟರೇಚರ್ ಲೈವ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ 2020ರ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಸರಿಯಾದ ಉತ್ತರ ಆಪ್ಷನ್ 3, ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಅವರಿಗೆ ಅವರ ಸುಮಾರು 70 ವರ್ಷಗಳ ಸುದೀರ್ಘ ಸಾಹಿತ್ಯಿಕ ಜೀವನವನ್ನು ಗುರುತಿಸಲು 11th ಟಾಟಾ ಲಿಟರೇಚರ್ ಲೈವ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ 2020 ನೀಡಲಾಗಿದೆ. ಇದಲ್ಲದೆ ಖ್ಯಾತ ಕವಿ, ಗೀತ ರಚನೆಕಾರ ಮತ್ತು ಚಿತ್ರಕಥೆಗಾರ ಜಾವೇದ್ ಅಖ್ತರ್ ಅವರನ್ನು ಪಯಟ್ ಲಾರೆಟ್ ಆಫ್ ದ ಟಾಟಾ ಲಿಟರೇಚರ್ ಲೈವ್ ದ ಮುಂಬೈ ಲಿಟ್ ಫೆಸ್ಟ್ 2020 ವಿಜೇತ ಎಂದು ಹೆಸರಿಸಲಾಗಿದೆ. ಈ ಎರಡೂ ಪ್ರಶಸ್ತಿಗಳು ಅಸಾಧಾರಣ ಕೆಲಸ ಮತ್ತು ಭಾರತದಲ್ಲಿ ಬರವಣಿಗೆ ಮತ್ತು ಸಾಹಿತ್ಯ ಹಾಗೂ ಕಾವ್ಯಗಳಿಗೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸುತ್ತದೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. 2020 ITTF ವುಮೆನ್ಸ್ ವರ್ಲ್ಡ್ ಕಪ್ ಟೇಬಲ್ ಟೆನಿಸ್ ಟೈಟಲ್ ಪ್ರಶಸ್ತಿಯನ್ನು ಗೆದ್ದವರನ್ನ ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 4, ಚೆನ್ ಮೆಂಗ್. ವಿಶ್ವದ ನಂಬರ್ 1 ಚೆನ್ ಮೆಂಗ್ ಚೀನಾದ ಸನ್ ಇಂಗ್ಶಾರ್ ಅವರನ್ನು 8-10 ನವೆಂಬರ್ 2020ರವರೆಗೆ ಚೀನಾದ ವೈಹೈನಲ್ಲಿ ನಡೆದ ತನ್ನ ಮೊದಲ ITTF ಮಹಿಳಾ ವಿಶ್ವಕಪ್ ಟೇಬಲ್ ಟೆನಿಸ್ ಪ್ರಶಸ್ತಿಯನ್ನು ಗೆದ್ದರು. 2020ರ ITTF ಮಹಿಳಾ ವಿಶ್ವಕಪ್ ITTF ಈ ಇವೆಂಟ್ನ 24ನೇ ಆವೃತ್ತಿಯಾಗಿದೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ವಾರ್ಷಿಕವಾಗಿ ವಿಶ್ವ ನ್ಯೂಮೋನಿಯಾ ದಿನ ವರ್ಲ್ಡ್ ನ್ಯೂಮೋನಿಯಾ ಡೇ ಆಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, ನವೆಂಬರ್ 12.
ನ್ಯುಮೋನಿಯಾದ ಬಗ್ಗೆ ಜಾಗೃತಿ ಮೂಡಿಸಲು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯನ್ನು ಉತ್ತೇಜಿಸಲು ಹಾಗೂ ರೋಗವನ್ನು ಎದುರಿಸಲು ಕ್ರಮವನ್ನು ರೂಪಿಸಲು ವಿಶ್ವ ನ್ಯುಮೋನಿಯಾ ದಿನವನ್ನು ಪ್ರತಿ ವರ್ಷ ನವೆಂಬರ್ 12ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ವಿಶ್ವ ನ್ಯುಮೋನಿಯಾ ದಿನ 2020 ಎಂಬುದು ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಇದನ್ನು ಮೊದಲು 2009ರಲ್ಲಿ ಆಚರಿಸಲಾಯಿತು. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಯುಎಸ್ ಅಧ್ಯಕ್ಷ ಚುನಾಯಿತ ಜೋ ಬಿಡನ್ ರಚಿಸಿದ ಕೋವಿಡ್-19ನ 12 ಸದಸ್ಯರ ಕಾರ್ಯಪಡೆಯ ಸಹ ಅಧ್ಯಕ್ಷರಾಗಿ ಹೆಸರಿಸಲ್ಪಟ್ಟ ಭಾರತೀಯ ಮೂಲ ವೈದ್ಯರನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 4 ವಿವೇಕ್ ಮೂರ್ತಿ. ಲಕ್ಷಾಂತರ ಜನರಿಗೆ ಸೋಂಕು ತಗುಲಿದ ಮತ್ತು ಯುಎಸ್ ಆರ್ಥಿಕತೆಯನ್ನು ಹಾನಿಗೊಳಿಸಿದ ಕೊರೋನಾ ವೈರಸ್ ರೋಗಕ್ಕಾಗಿ ನೀಲನಕ್ಷೆಯನ್ನು ರೂಪಿಸಲು ಯುಎಸ್ ಅಧ್ಯಕ್ಷರಾಗಿ ಚುನಾಯಿತರಾದ ಜೋ ಬಿಡೆನ್ 12 ಸದಸ್ಯರ ಕೊರೋನಾ ವೈರಸ್ ಕಾರ್ಯಪಡೆ ರಚಿಸಿದ್ದಾರೆ. ಕಾರ್ಯಪಡೆ 3 ಜನರ ನೇತೃತ್ವದಲ್ಲಿರುತ್ತದೆ. ಇದರಲ್ಲಿ ಮಾಜಿ ಸರ್ಜನ್ ಜನರಲ್ ವಿವೇಕ್ ಮೂರ್ತಿ, ಮಾಜಿ ಆಹಾರ ಮತ್ತು ಔಷಧ ಆಡಳಿತ ಆಯುಕ್ತ ಡೇವಿಡ್ ಕೆಸ್ಲರ್ ಹಾಗೂ ಯೇಲ್ ವಿಶ್ವವಿದ್ಯಾಲಯದ ಸಾರ್ವಜನಿಕ ಆರೋಗ್ಯ ಪ್ರಾಧ್ಯಾಪಕ ಮಾರ್ಸೆಲ್ ನುನೆಜ್ ಸ್ಮಿತ್ ಸೇರಿದ್ದಾರೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸರ್ಕಾರದ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ಎಲ್ಲ ಆನ್ಲೈನ್ ಸುದ್ದಿ ವಿಷಯಗಳು ಮತ್ತು ಇತರ ವಿಡಿಯೋ ಸ್ಟ್ರೀಮಿಂಗ್ ಓವರ್ ದ ಟಾಪ್ ಒಟಿಟಿ ಪ್ಲಾಟ್ಫಾರ್ಮ್ಸ್ಗಳನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ತರೆಯಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1 ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಆನ್ಲೈನ್ ಚಲನಚಿತ್ರಗಳು, ಆಡಿಯೋ ದೃಶ್ಯ ಕಾರ್ಯಕ್ರಮಗಳು ಮತ್ತು ಆನ್ಲೈನ್ ಸುದ್ದಿ ಹಾಗೂ ಕರೆಂಟ್ ಅಫೇರ್ಸ್ ವಿಷಯಗಳಂತಹ ವಿಡಿಯೋ ಸ್ಟ್ರೀಮಿಂಗ್ ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ಸ್ಗಳನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಡಿ ತರಲು ಭಾರತ ಸರ್ಕಾರ 2020ರ ನವೆಂಬರ್ 11ರಂದು ಆದೇಶ ಹೊರಡಿಸಿದೆ. ಈ ವೇದಿಕೆಗಳು ಇಲ್ಲಿಯವರೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ವ್ಯಾಪ್ತಿಯಲ್ಲಿವೆ. ಸಂವಿಧಾನದ 77ನೇ ಪರಿಚ್ಛೇದದ 3ರ ಮೂಲಕ ನೀಡಲಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತದ ರಾಷ್ಟ್ರಪತಿಗಳು 1961ರ ಭಾರತ ಸರ್ಕಾರ ವ್ಯವಹಾರ ಹಂಚಿಕೆ ನಿಯಮಗಳಿಗೆ ತಿದ್ದುಪಡಿ ತರಲು ಕರೆ ನೀಡಿದರು. ಆನ್ಲೈನ್ ಪೋರ್ಟಲ್ಗಳನ್ನು ಭಾರತದಲ್ಲಿ ಈವರೆಗೆ ಅನಿಯಂತ್ರಿತಗೊಳಿಸಲಾಗಿತ್ತು ಮತ್ತು ಆದ್ದರಿಂದ ಸೆನ್ಸಾರ್ ಮಂಡಳಿಯು ರೂಪಿಸಿದ ನಿಯಮಗಳು ಅವರಿಗೆ ಅನ್ವಯವಾಗುತ್ತಿರಲಿಲ್ಲ. ಅವರು ಈಗ ದೂರದರ್ಶನದ ಸೆನ್ಸಾರ್ಶಿಪ್ ನಿಯಮಗಳಿಗೆ ಒಳಪಟ್ಟಿರುತ್ತಾರೆ. ಒಟಿಟಿ ಪ್ಲಾಟ್ಫಾರ್ಮ್ಗಳು ವಿವಿಧ ಆನ್ಲೈನ್ ನ್ಯೂಸ್ ಪೋರ್ಟಲ್ಗಳನ್ನು ಒಳಗೊಂಡಿವೆ. ಜೊತೆಗೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ಹಾಟ್ ಸ್ಟಾರ್ನಂತಹ ಸ್ಕ್ರೀಮಿಂಗ್ ಸೇವೆಗಳನ್ನು ಅಂತರ್ಜಾಲದಲ್ಲಿ ಪ್ರವೇಶಿಸಬಹುದು. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ವಿಶ್ವ ಗುಣಮಟ್ಟದ ದಿನ ವರ್ಲ್ಡ್ ಕ್ವಾಲಿಟಿ ಡೇ 2020ನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ 12. ವಿಶ್ವ ಗುಣಮಟ್ಟದ ದಿನವನ್ನು ವಾರ್ಷಿಕವಾಗಿ ನವೆಂಬರ್ನಲ್ಲಿ 2ನೇ ಗುರುವಾರ ಆಚರಿಸಲಾಗುತ್ತದೆ. ವಿಶ್ವ ಗುಣಮಟ್ಟದ ದಿನ 2020ನ್ನು ನವೆಂಬರ್ 12, 2020ರಂದು ಆಚರಿಸಲಾಗುತ್ತದೆ. ವರ್ಲ್ಡ್ ಕ್ವಾಲಿಟಿ ಡೇ ಅನ್ನು ಜಗತ್ತಿನಾದ್ಯಂತ ಗುಣಮಟ್ಟದ ವೃತ್ತಿಪರರ ಕೊಡುಗೆಗಳನ್ನು ಗುರುತಿಸಲು ವಿನ್ಯಾಸಗೊಳಿಸಲಾಗಿದೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಆಹಾರ ಒಕ್ಕೂಟವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ 1 FAO. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಆಹಾರ ಒಕ್ಕೂಟವನ್ನು ಔಪಚಾರಿಕವಾಗಿ ಪ್ರಾರಂಭಿಸಿದೆ. ಇದು ವಿಶ್ವದಾದ್ಯಂತ ಆಹಾರ ವ್ಯವಸ್ಥೆಗಳು ಮತ್ತು ಕೃಷಿಯ ಮೇಲೆ ಕೋವಿಡ್-19 ಪ್ರಭಾವವನ್ನು ಪರಿಹರಿಸಲು ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಕ್ರೀಡಾ ಸಚಿವಾಲಯವು ಎಷ್ಟು ಖೇಲೋ ಇಂಡಿಯಾ ಸೆಂಟರ್ ಆಫ್ ಎಕ್ಸಲೆನ್ಸ್ KISSCE ಅನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ 3 6. ಕೇಂದ್ರ ಕ್ರೀಡಾ ಸಚಿವಾಲಯವು 6 ಕೇಂದ್ರಗಳನ್ನು ಖೇಲೋ ಇಂಡಿಯಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಅನುಮೋದಿಸಿದೆ. ಈ ಕೇಂದ್ರಗಳನ್ನು 2020-21ರ ಹಣಕಾಸು ಮತ್ತು ನಂತರದ 4 ವರ್ಷಗಳಲ್ಲಿ 67.32 ಕೋಟಿ ರೂಗಳ ವೆಚ್ಚದಲ್ಲಿ ನವೀಕರಿಸಲಾಗುವುದು. ಈ ಕೇಂದ್ರಗಳನ್ನು ಅಸ್ಸಾಂ, ಮೇಘಾಲಯ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ ಮತ್ತು ದಮನ್ ಹಾಗೂ ಡಿಯುಗಳಲ್ಲಿ ಗುರುತಿಸಲಾಗಿದೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಪ್ಯಾರಿಸ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದ ಟೆನಿಸ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ 2 ಡೇನಿಲ್ ಮೆಡ್ವೆಡೆವ್. ರಷ್ಯಾದ ಟೆನಿಸ್ ಆಟಗಾರ ಡೇನಿಲ್ ಮೆಡ್ವೆಡೆವ್ ತಮ್ಮ ಚೊಚ್ಚಲ ಪ್ಯಾರಿಸ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದು ಅವರ ವೃತ್ತಿ ಜೀವನದ 8ನೇ ಪ್ರಶಸ್ತಿಯಾಗಿದೆ. ಅವರು ಜರ್ಮನ್ ಸ್ಟಾರ್ ಅಲೆಕ್ಸಾಂಡರ್ ಜ್ವೆರವ್ ವಿರುದ್ಧ ತಮ್ಮ ಗೆಲುವನ್ನು ದಾಖಲಿಸಿದ್ದಾರೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಯಾವ ದೇಶವು ಇತ್ತೀಚೆಗೆ ಇಸ್ಲಾಮಿಕ್ ಕಾನೂನುಗಳಲ್ಲಿ ಪ್ರಮುಖ ಸಡಿಲಿಕೆ ತಂದಿದೆ? ಸರಿಯಾದ ಉತ್ತರ ಆಪ್ಷನ್ 3 ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಇತ್ತೀಚೆಗೆ ಇಸ್ಲಾಮಿಕ್ ಕಾನೂನುಗಳಿಗೆ ಸಡಿಲಿಕೆ ಘೋಷಿಸಿದೆ. ಈ ಸಡಿಲಗಳು ಅವಿವಾಹಿತ ಸಂಗಾತಿಗಳಿಗೆ ಸಹಬಾಳ್ವೆ ನಡೆಸಲು ಅನುವು ಮಾಡಿಕೊಡುತ್ತದೆ. ಆಲ್ಕೋಹಾಲ್ ಮತ್ತು ಗೌರವ ಹತ್ಯೆಗಳನ್ನು ಅಪರಾಧೀಕರಿಸುವಲ್ಲಿ ಕೆಲವು ನಿರ್ಬಂಧಗಳನ್ನು ತೆಗೆದುಹಾಕುತ್ತದೆ.
ಇದು ರಾಷ್ಟ್ರದ ಪಾಶ್ಚಿಮಾತೀಕರಣದ ಪ್ರಮುಖ ಹೆಜ್ಜೆಯಾಗಿ ಕಂಡುಬರುತ್ತದೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸುದ್ದಿಯಲ್ಲಿ ಕಂಡುಬರುವ ಉಪಗ್ರಹ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯ ಮಾದರಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2, ನವದೆಹಲಿ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇತ್ತೀಚೆಗೆ ಉಪಗ್ರಹ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯ ಮಾದರಿಯನ್ನು ಉದ್ಘಾಟಿಸಿದ್ದಾರೆ. ರಾಷ್ಟ್ರೀಯ ತಾಂತ್ರಿಕ ಪ್ರಗತಿಯ ಸಂಕೇತವಾಗಿ ಕಾಣುವ ಈ ಮಾದರಿಯನ್ನು ನವದೆಹಲಿಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟಿಸಲಾಗಿದೆ. 2019ರಲ್ಲಿ ಡಿಆರ್ಡಿಒ ಉಪಗ್ರಹ ವಿರೋಧಿ ಎಸ್ಯಾಟ್ ಕ್ಷಿಪಣಿ ಪರೀಕ್ಷೆ ಮಿಷನ್ ಶಕ್ತಿ ನಡೆಸಿತು. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ವಿಶ್ವದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಎಂದು ಖ್ಯಾತಿ ಹೊಂದಿದ ಇತ್ತೀಚೆಗೆ ನಿಧನರಾದ ಬಹರೇನಿನ ದೇಶದ ಮಾಜಿ ಪ್ರಧಾನಮಂತ್ರಿ ಯಾರು? ಪ್ರಶ್ನೆ 2. ಪೊಯೆಟ್ ಲಾರೆಟ್ ಆಫ್ ದ ಟಾಟಾ ಲಿಟರೇಚರ್ ಲೈವ್ ದ ಮುಂಬೈ ಲಿಟ್ ಫೆಸ್ಟ್ 2020ಅನ್ನು ಯಾರು ಪಡೆದಿದ್ದಾರೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.